ಹನುಮಂತ ದೇವರಂದ್ರು ಆಯ್ತು ನಾನು ಹೋಗಿ ಬರ್ತೇನೆ. ಅಷ್ಟರಲ್ಲಿ ಕೆಲವರೆಲ್ಲ ಇರ್ತಾರಲ್ಲ ಅಡ್ಡ ಮಾತು ಹಾಕೋರು, ಅಲ್ಲಪ್ಪ ಹನುಮಪ್ಪ ನೀಯೇನೋ ಹೋಗ್ತಿ, ಅಲ್ಲಿ ಒಂದು ವೇಳೆ ಸೀತಮ್ಮ ಇಲ್ಲದೆ ಇದ್ರೆ. ಕೆಲವರು ಏನು ಪಾಸಿಟಿವ್ ನೆಗೆಟಿವ್ಸು ಥಿಂಕ್ ಮಾಡಬೇಕು, ಆದರೆ ಪ್ರತಿಯೊಂದು ನೆಗೆಟಿವೇ ಥಿಂಕ್ ಮಾಡಿದ್ರೆ ನೀವೇನೋ ಪುರಾಣಕ್ಕೆ ಹೋಗ್ತೀರಿ ಆಚಾರ್ಯ ಬರದೇ ಇದ್ರೆ. ಸರಿ ಒಂದು ವೇಳೆ ಬಂದರೆ, ಬಂದರೂ ಅವ್ರು ಪುರಾಣ ಹೇಳದೇನೆ ಇದ್ರೆ ಬೇಡ, ಹೇಳಕ್ಕೆ ಶುರು ಮಾಡಿ ಬಿಡದೇನೆ ಇದ್ರೆ, ಬಿಡದೇ ಇದ್ರೆ ಎದ್ದೋಗು, ನಿನ್ನೇನು ಅವ್ರು ಆಚಾರ ಕಟ್ಟಾಕೊಂಡು ಕೂತಿರ್ತಾರಾ, ಏನಿಲ್ಲ. ಹಾಗಾಗಿ ನಾವು ಒಳ್ಳೆಯದಕ್ಕೆ ಚಿಂತನೆ ಮಾಡಬೇಕು. ಅಸ್ಮದಿಷ್ಟ ಏಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ. ನಮ್ಮ ವಾಯುದೇವರು ಒಲಿಯೋದೇನು ಗೊತ್ತಾ, ನಾನು ಇದನ್ನು ಮಾಡಬಲ್ಲೆ, ಮಾಡಿದರೆ ನನಗೆ ದೇವರು ಅನುಗ್ರಹ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ಮುನ್ನುಗ್ಗಬೇಕಂತ. ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪ್ರಮಃ. ಜರಾಸಂಧನನ್ನು ಕೊಲ್ಲೋ ಕಾಲಕ್ಕೆ ಅದೇ ಅಂದರು. ಯಜ್ಞವನ್ನು ಇಟ್ಕೊಂಡಿದ್ದಾನೆ ರಾಜಸೂಯಾಗ, ಕೃಷ್ಣ ಅಂದ ನೋಡಪ್ಪ ನೀ ಏನೋ ಇಟ್ಕೊಂಡಿದ್ದೀ ಜರಾಸಂಧ ಅಂತಿದ್ದಾನೋ, ಇನ್ನು ಎಲ್ಲಾರನ್ನು ಗೆಲ್ಲಬೋದು, ಅಪ್ಪನಾಣೆ ಅವನನ್ನು ಗೆಲ್ಲೋದು ಕಷ್ಟ, ಅವನು ನಿನ್ನನ್ನು ರಾಜ ಅಂತ ಒಪ್ಕೋಮಲ್ಲ. ಏನು ಮಾಡ್ತೀವಿ ಧರ್ಮರಾಜ? ತಕ್ಷಣ ಫೋನ್ ಮಾಡ್ದೆ ಪುರೋಹಿತರಿಗೆ. ಏನು ಇಲ್ಲ, ಅಶ್ವಮೇಧಯಾಗ ಕ್ಯಾನ್ಸಲ್ ಆಗಿದೆ, ಒಂದು ಪವಮಾನ ಹೋಮ ಇಟ್ಕೊಂಡ್ಬಿಟ್ಟೇನೆ ಅಂತ. ಭೀಮಸೇನ ದೇವರು ಅಂದರು ಅಲ್ಲ ಸ್ವಾಮಿ, ಅಶ್ವಮೇಧಯಾಗ ಅಂತ ಹೋಗಿ ಸೀದಾ ಪವಮಾನ ಹೋಮಕ್ಕೆ ಇಳಿದು ಬಿಟ್ಟಿಲ್ಲ, ಏನಿದು? ಏ ಇಲ್ಲ ಮತ್ತೆ ಅಲ್ಲಿಯೇ ಉಸಾಬರಿ, ಅವನು ಹೊಡಿಯೋದು ಬಡಿಯೋದು ಆಗಲ್ಲ, ಹೋಗಲ್ಲ. ಪ್ರಯತ್ನವನ್ನು ಮಾಡೋಣ. ನನ್ನಲ್ಲಿ ತೋಳ್ಬಲ ಇದೆ, ನನ್ನಲ್ಲಿ ವಿಶ್ವಾಸ ಇದೆ, ಹರಿಯ ಅನುಗ್ರಹ ಇದೆ, ನಾನು ಪ್ರಯತ್ನವನ್ನು ಮಾಡ್ತೀನಿ, ನನಗೆ ಜಯ ಸಿಕ್ಕೇ ಸಿಗತ್ತೆ. ಈ ವಿಶ್ವಾಸದಿಂದ ಮುನ್ನುಗ್ಗಬೇಕಂತ ಒಳ್ಳೆ ಕೆಲಸಕ್ಕೆ. ಆದರೆ ವಾಯುದೇವರು ದೇವರು ನಮಗೆ ಜೊತೆಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ಆಗತ್ತೋ ಇಲ್ಲೋ, ಆಗತ್ತೋ ಇಲ್ಲೋ, ಹೀಗಂತ ಇದ್ರೆ ಆಗಬೇಕೋ ಬೇಡವೋ, ಆಗೋದೋ ಬೇಡವೋ ಅಂತ ದೇವರು ಅಂತಾನೆ. ಸರಿ, ಯಾರೋ ಅಂದರು ಅಲ್ಲಿ ಒಂದು ವೇಳೆ ಸೀತಾ ಸಿಗದೇ ಇದ್ರೆ ಏನು ಮಾಡ್ತೀವಿ? ವಾಲ್ಮೀಕಿ ಋಷಿಗಳಂತಾರೆ, ಗಚ್ಚೇ ತದ್ವತ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ ನಹಿ ದ್ರಕ್ಷ್ಯಾಮೇದಿತಾಂ ಲಂಕಾಯಾಂ ಜನಕಾತ್ಮಜಾಂ. ಸೀತಾ ಲಂಕಾದಲ್ಲಿ ಕಾಣಲಿಲ್ಲ ಅಂದರೆ ಅನೇನೈವ ಹಿ ವೇಗೇನ, ಇದೇ ವೇಗದಿಂದ ನಾನು ದೇವತೆಗಳ ಲೋಕಕ್ಕೆ ಹೋಗ್ತೀನಿ, ಸುರಾಲಯಂ ಅಲ್ಲಿ ನೋಡ್ತೀನಿ, ಅಲ್ಲಿ ಸೀತಾ ಸಿಗಲಿಲ್ಲ, ಯಮಧರ್ಮರಾಜನ ಲೋಕಕ್ಕೆ ಹೋಗ್ತೀನಿ, ಅಲ್ಲೂ ಸಿಗಲಿಲ್ಲ, ಮತ್ತೇನು ಮಾಡ್ತೀನಿ? ಏನಿಲ್ಲ, ಲಂಕಾನ್ನೇ ಕಿತ್ಕೊಂಬಂದು ರಾಮನ ಬುಡಕ್ಕೆ ಹಾಕ್ತೀನಿ, ಹುಡುಕೋ ಹೋಗಂಥೇಳಿ. ಅಂತೂ ಕೆಲಸ ಇಲ್ಲದೆ ನಾ ಬರೋದಿಲ್ಲ, ದೋಸೆ ಹೆಂಚಿನಂತೆ ತೊಗೊಂಬಂದು ಹಾಕ್ತೀನಿ ಅಂತ. ಆನಯಿಷ್ಯಾಮಿ ವಾನಮುಲ ಲಂಕಾಂ ಸಮುತ್ಪಾಟ್ಯ ಸರಾವಣಾನ್ ಏವ ಮುಕ್ತಾತ ಹನುಮಾನ್ ಮಾನನಾನ್ ಮಾನರೋತ್ತಮ. ಹೀಗೆ ಹೊರಟಂತ. ಇದು ಬೇಕು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಬೇಡ. ಈಗ ಡ್ರೈವರು ರಾತ್ರಿ ಡ್ರೈವಿಂಗು ಎಲ್ಲೋ ಹೋಗ್ಬೇಕು ಕಾರಲ್ಲಿ, ಡ್ರೈವರ್ನ ಕೇಳಿ ಏನಪ್ಪ ರಾತ್ರಿ ನಿದ್ದೆಗಿದ್ದೆ ಬರಲ್ವಾ? ಅಯ್ಯೋ ಇಲ್ಲ ಸ್ವಾಮಿ, ನಮಗೆ ನೈಟ್ ಡ್ಯೂಟಿ ಮಾಡೋ ಅಭ್ಯಾಸ ಅಂದರೆ ಪರವಾಗಿಲ್ಲ, ಬಂದರೂ ಬರ್ಬೋದು ಸ್ವಾಮಿ, ನಮ್ಮ ಕೈಯಲ್ಲಿ ಏನಿದೆ ನಿದ್ದೆ ಸ್ವಾಮಿ ಕೊಡೋನು. ಅವನು ಬಂದರೆ ಇಬ್ಬರು ಪರ್ಮನೆಂಟಾಗಿ ನಿದ್ದೆ ಮಾಡ್ತೀವಿ, ಇಲ್ಲ ಅಂದರೆ ಉಳಿತೀವಿ. ಈಗ ಅಂದ ಅಂದರೆ ಗತಿ ಏನು, ಕೂತೊಂದು ಅವನು ಎದ್ದೇ ಕೂತಿರ್ತಾನೆ, ಇವನು ಕಣ್ಣು ನೋಡ್ಕೊಂಡು ಏನಪ್ಪ ಎದ್ದಿದ್ಯಾ ಏನಪ್ಪ ಎದ್ದಿದ್ಯಾ ಅಂತ. ಅವರವರ ಕೆಲಸದಲ್ಲಿ ಅವ್ರ ವಿಶ್ವಾಸ ಇರಬೇಕು, ನಾನು ಮಾಡ್ತೇನೆ, ಮಾಡಿದ್ದನ್ನು ನಾನು ಪರಿಪೂರ್ಣ ಮಾಡ್ತೇನೆ ಅಂತ. ಇಲ್ಲಾಂದರೆ ಯಾರೂ ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಇದನ್ನೇ ಶ್ರೀಮದಾಚಾರ್ಯರು ಪ್ರಾಮಾಣ್ಯಂ ಸ್ವತಃ ಅಂದಿದ್ದು. ಅದು ಒಂದು ಬೇರೆ ಅಭಿಪ್ರಾಯದಲ್ಲಿ ಪ್ರಾಮಾಣ್ಯ ಅನ್ನೋದು, ವಸ್ತುವಿನ ಪ್ರಾಮಾಣ್ಯ ಅನ್ನೋದು ಇನ್ನೊಬ್ಬರಿಂದ ನಾವು ತಿಳಿಯೋದಲ್ಲ, ಸಹಜವಾಗಿ ನಮಗೆ ಜ್ಞಾನವನ್ನು ಗ್ರಹಣ ಮಾಡಿದಾಗೆ ಜ್ಞಾನದ ಜೊತೆಯಲ್ಲೇ ಆ ಪದಾರ್ಥವೂ ಅದೇ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಗತಿ ಏನು? ಇದು ಮೈಕೋ ಹೌದೋ ಅಲ್ಲೋ, ಮೈಕೋ ಹೌದೋ ಅಲ್ಲೋ ಅದು ಬೇಡ. ಅನ್ನ ಹಾಕಿರ್ತಾರೆ, ಇದು ಅನ್ನ ಹೌದೋ ಅಲ್ವೋ, ಇದನ್ನು ತಿಂದರೆ ನಂಗೆ ಅರಗತ್ತೋ ಇಲ್ವೋ, ಹೀಗಾಗ್ಬಿಟ್ರೆ ಗತಿ ಏನು? ಯಾರನ್ನೋ ಕೇಳ್ತೀವಿ, ರಾಯರೇ ಇದು ಅನ್ನಾನ? ಹೌದು ರೀ ಅನ್ನಾನೇ ಅಂದರು. ಹಾಂ ತಿನ್ರಿ ಅಂದರು. ಇಲ್ಲ, ಆ ರಾಯರಾಗಿ ಸುಳ್ಳು ಹೇಳಿರಬಾರ್ದು, ಅವ್ರನ್ನ ಕೇಳೋಣ. ರಾಮರಾವ್ ಇದು ಅನ್ನಾನ? ಭೀಮರಾವ್ ಏನೋ ಅನ್ನ ಅಂದರು. ಭೀಮರಾವ್ ಸುಳ್ಳು ಹೇಳಲ್ವಾ? ಇಲ್ಲಪ್ಪ ಸುಳ್ಳು ಹೇಳಲ್ಲ. ಈ ರಾಮರಾವು ಭೀಮರಾವ್ ಯಾಕೆ ಫಿಕ್ಸ್ ಆಗಿರಬಾರ್ದು? ಶ್ಯಾಮರಾವನ್ನು ಕೇಳೋಣ. ಈಗ ರಾಮರಾವು ಭೀಮರಾವು ಶ್ಯಾಮರಾವು ಕೇಳ್ತಾ ಹೋದರೆ ಮಾಡಿದ್ದೆಲ್ಲ ಹಳಸೋಗತ್ತೆ ಅಷ್ಟೇ, ಅದು ಇದಾಗತ್ತೆ ಅಂತ ವಿಶ್ವಾಸವನ್ನು ಮಾಡಬೇಕು ದೇವತೆಗಳ ಮೇಲೆ. ನಾನು ಹೋಗಿ ಮಾಡೇ ಮಾಡ್ಕೊಂಬರ್ತೇನೆ ಅಂತ. ಸರಿ, ದೊಡ್ಡ ದೇಹವನ್ನು ತೊಗೊಂಡ್ಯಾರು ವಾಯುದೇವರು. ಅಣಿಮ ಮಹಿಮಾ ಚೈವ ಗರಿಮ ನಗಿಮಾ ತತ, ಅಣಿಮಾದಿ ಅಷ್ಟಸಿದ್ಧಿಗಳು ವಾಯುದೇವರ ಉಪಾಸಕರಿಗೆ ಇರುತ್ತೆ. ಸಣ್ಣ ರೂಪವನ್ನು ತಗೊಳ್ತಾರೆ, ದೊಡ್ಡದು ಆಗ್ತಾರೆ, ದೇವರ ಅನುಗ್ರಹ ಇದ್ದವರೆ ಸ್ವಯಂ ವಾಯುದೇವರಿಗೇನಿದೆ. ನಂತರದಲ್ಲಿ ದೊಡ್ಡ ರೂಪವನ್ನು ತಗೊಂಡ್ರು, ನಮಸ್ಕಾರವನ್ನು ಮಾಡಿದ್ರು ಮೊದಲು ಶ್ರೀರಾಮನಿಗೆ. ಅವ್ರು ನಮಸ್ಕಾರ ಮಾಡಿದ್ರಲ್ಲ, ಎಲ್ಲಿದ್ದ ರಾಮ, ಎಲ್ಲಿರೋದೇನು, ಇಲ್ಲೇ ಕೂತಿಯಾನ ಅವರು ಹೃದಯದಲ್ಲಿ.
ಹನುಮ ಪುರಂದರ ವಿಠಲನ ದಾಸ ಪುರಂದರ ವಿಠಲನು ಹನುಮನೊಳ್ವಾಸ ಹನುಮನ ಮತವೇ ಹರಿಯ ಮತವು ಹರಿಯ ಮತವೇ ಹನುಮನ ಮತವು ಹನುಮನ ನಂಬಿದ ಸುಗ್ರೀವ ಗೆದ್ದ ಹನುಮನ ನಂಬದ ವಾಲಿಯು ಬಿದ್ದ ಹನುಮನ ಮತವೇ ಹರಿಯ ಮತವು ಹನುಮಂತನನ್ನ ನಂಬಿದರೆ ಜಯ ಅಂತ ಹೀಗಾಗಿ ಎಲ್ಲೇ ಭಯ ಇದ್ರೂ ಅವನನ್ನು ಸ್ಮರಣೆ ಮಾಡುವಂತ ಕನಸೀಲಿ ಮನಸೀಲಿ ಕಳವಳವಾದರೆ ಹನುಮನ ನೆನೆದರೆ ಹರಿ ಹೋಗುವುದು ಪಾಪ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ವಾಯುದೇವರು ರಾಮಚಂದ್ರನಿಗೆ ನಮಸ್ಕಾರ ಮಾಡೋದು ಎಂಥ ರಾಮನಿಗೆ ಭಗವಂತ ಅಂತ ಕರಿತೀವಲ್ಲ ಷಡ್ ಗುಣಗಳಿಗೆ ಭಗ ಅಂತ ಕರೀತಾರೆ ಆರು ಗುಣಗಳು ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ್ರಿಯ ಜ್ಞಾನ ವಿಜ್ಞಾನ ಯೋಶ್ಚೈವ ಜ್ಞಾನ ವೈರಾಗ್ಯ ಯೋಶ್ಚೈವ ಅಂತಾನು ಒಂದು ಪಾಠ ಇದೆ ಐಶ್ವರ್ಯ ಸಮಗ್ರ ಐಶ್ವರ್ಯದ ಓನರ್ಶಿಪ್ ಇರಬೇಕು ಒಳ್ಳೆ ಪರಾಕ್ರಮ ಇರಬೇಕು ಯಶಸ್ಸಿರಬೇಕು ಆಮೇಲೆ ಶ್ರೇಯ ಕಾಂತಿ ಇರಬೇಕು ಜ್ಞಾನ ಇರಬೇಕು ವಿಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಅಂತ ಎರಡು ವಿಭಾಗ ಮಾಡ್ತಾರೆ ಅಥವಾ ವೈರಾಗ್ಯ ಈ ಆರು ಗುಣಗಳನ್ನು ಭಗ ಅಂತ ಕರೀತಾರೆ ಅದು ಉಳ್ಳವನು ಯಾರೋ ಅವನು ಭಗವಾನ್ ಭಗ ಅಸ್ಯ ಅಸ್ತಿ ಇತಿ ಭಗವಾನ್ ಅಂತ ಮತ್ತು ಪ್ರತ್ಯಯ ಬಂದು ಭಗವಂತ ಈ ಬಲವಂತ ಅಂತ ವಂತಿಕೆಗಳು ಅಂತ ಬಲವಂತ ಗುಣವಂತ ಗುಣ ಇದ್ದರೆ ಗುಣವಂತ ಬಲ ಇದ್ದರೆ ಬಲವಂತ ಧೈರ್ಯವಂತ ಹಾಗೆ ಭಗವಂತ ಅಂತ ಯಾರ್ಯಾರನೋ ಕರಿತಾ ಇರ್ತೀವಿ ಈಗಿನ ಹುಡುಗರುಗಳು ಮಾತು ಹಾಗೆ ಐತೆ ಏನು ಭಗವಂತ ಯಾವಾಗ ಬಂದ್ಯಮ್ಮ ಏನು ಇವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಭಗವಂತ ಅಂತ ಹಾಗಾಗಿ ಅವನು ಇವನಿಗೆ ಉತ್ತರ ಕೊಡೋದು ಇಲ್ಲ ಮಚ್ಚ ನಿನ್ನೆ ಬಂದೆ ಅಂತ ಹಾಗಾಗಿ ಭಗವಂತ ಅಂತಂದರೆ ಆರು ಗುಣಗಳು ಉಳ್ಳವನು ಇಲ್ಲಿ ವಾದಿರಾಜರು ವ್ಯಾಖ್ಯಾನ ಮಾಡ್ತಾ ಒಂದು ಸುಂದರವಾದ ಅಂಶವನ್ನು ಹೇಳ್ತಾರೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಆರು ಗುಣಗಳು ಶಾಶ್ವತವಾಗಿ ದೇವರಲ್ಲಿದೆ ಅದು ಬಂದದ್ದಲ್ಲ ಒಂದು ದಿವಸ ಹೋಗೋದಲ್ಲ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವಂಥದ್ದು ಅಂಥ ರಾಮನಿಗೆ ನಮಸ್ಕಾರ ಮಾಡಿ ಸರ್ವೇಶ್ವರಾಯ ಸರ್ವನಿಯಾಮಕನಾದ ಬಲ ವೀರ್ಯ ಮಹಾರ್ಣವಾಯ ಬಲ ಹಾಗೂ ವೀರ್ಯಗಳ ಸಮುದ್ರ ಭಗವಂತ ಅನ್ನುವುದರಿಂದಲೇ ಬಲ ಹಾಗೂ ವೀರ್ಯ ಅನ್ನುವುದನ್ನು ಹೇಳಿ ಆದ ಮೇಲೆ ಪುನಃ ಮತ್ತೆ ಹೇಳಿದ್ದು ಪೌನರುಕ್ತಿ ಅಲ್ವಾ ಅಂತ ಭಗವಂತ ಅನ್ನೋದರಲ್ಲೇ ಬಲವೂ ಇದೆ ವೀರ್ಯವೂ ತುಂಬಿ ಆಗಿದೆ ಹೇಳಿ ಆದಮೇಲೆ ಮತ್ತೆ ಯಾಕೆ ಹೇಳಿದ್ದು ಅದಕ್ಕೆ ವಾದಿರಾಜರಂತಾರೆ ಜನರಲ್ಲಾಗಿ ದೇವರನ್ನು ಭಗವಂತ ಅಂತ ಉಪಾಸನೆ ಮಾಡಿ ಆರು ಗುಣಗಳಿದೆ ಅಂತ ನಮ್ಮ ಪರ್ಟಿಕ್ಯುಲರ್ ಕಾರ್ಯ ಆಗಬೇಕಾದ್ರೆ ಯಾವ ಗುಣ ನಮಗೆ ಅಲ್ಲಿ ಉಪಯೋಗ ಬೀಳುತ್ತೆ ಅದನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು ಈಗ ಬಲವೂ ಬೇಕು ವೀರ್ಯವೂ ಬೇಕು ಪರಾಕ್ರಮ ಬೇಕು ಹಾರುವ ಬಲ ಬೇಕು ಅಲ್ಲಿ ಶತ್ರುಗಳ ಎದುರಿಗೆ ನಿಲ್ಲುವುದಕ್ಕೆ ಪರಾಕ್ರಮ ಬೇಕು ಅದೆರಡೂ ಬರಬೇಕಾದ್ರೆ ಮತ್ತೆ ವಾಯುದೇವರು ವಿಶೇಷವಾಗಿ ದೇವರನ್ನು ವಾಯುದೇವರಲ್ಲಿ ಸದಾ ಇದೆ ಇದ್ದದ್ದು ಯಾಕೆ ಅಂದರೆ ದೇವರನ್ನು ಈ ರೀತಿ ಉಪಾಸನೆ ಮಾಡಿದ್ದಕ್ಕೆ ವಾಯುದೇವರು ಭಗವಂತನನ್ನು ಸರಿಯಾಗಿ ತಿಳಿದದ್ದರಿಂದಲೇ ವಾಯುದೇವರಲ್ಲಿ ಈ ಎಲ್ಲ ಗುಣಧರ್ಮಗಳು ಇದೆ ವಾಯುದೇವರು ಹೇಳೋದು ಅದೇ ನನ್ನ ಸ್ವಂತಿಕೆ ಯಾವುದಿಲ್ಲ ಇದೆಲ್ಲವೂ ದೇವರಿಂದ ಮಾಡೋದು ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಸ್ಸರವಂ ತತ್ಪರಾನುಗ್ರಹೇಣ ಯಾಮತ್ತ ವಸ್ತೂರ್ಣಮಾಶಾಮುದೀಚಿ ಇತ್ಯಾದ್ಯಂ ತದ್ಭಾಷಯ ಚಿತ್ರವಾಕ್ಯಂ ಅವರ ಭಾಷೆಯಲ್ಲೇ ತುರುಷ್ಕ ಭಾಷೆಯಲ್ಲೇ ಆಚಾರ್ಯರು ಉತ್ತರ ಕೊಟ್ಟರು ಅಂತ ಎಲ್ಲವೂ ದೇವರ ಅನುಗ್ರಹದಿಂದ ಮಾಡೋದು ಅವನಿಲ್ಲ ಅಂದರೆ ನನ್ನಲ್ಲೂ ಏನೂ ಇಲ್ಲ ವಸವ ಮುಖ ವಿಬುಧಾಸುರ ನಿಚಯಕೆ ವಾಸುದೇವನೆ ಶುಭಾಶುಭದ ಈ ಸಮಸ್ತ ಜಗ ಕೀಶ ಕೇಶವ ಅನೀಶ ಜೀವರಂಬಿಸು ಜ್ಞಾನವೇ ಫಲವಿದು ಬಾಳದುದಕೆ ಎಲ್ಲರಿಗೂ ಬಲವನ್ನು ಕೊಡೋನು ಅವನೇ ಅಂತ ಈಗ ಅದೆರಡು ಬೇಕು ಆದ್ದರಿಂದ ಇದನ್ನು ವಿಶೇಷವಾಗಿ ಉಪಾಸನೆ ಮಾಡಿದ್ರು ಅಂತ ನತ್ವಾ
ಇಂತಹ ದೇವರಿಗೆ ನಮಸ್ಕಾರ ಮಾಡಿ ಸಮುದ್ರ ಹಾರಬೇಕು. ದೊಡ್ಡ ದೇಹವನ್ನು ತಗೊಂಡು ಯಾರೇ ನಿಷ್ಪೀಡ್ಯ ತಮ್ ಗಿರಿವರಂ ಪವನಸ್ಯ ಸೂನು ಮಹೇಂದ್ರ ಪರ್ವತ ಅಂತ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅದನ್ನು ಒತ್ತಿದರೆ ಕೆಳಗೆ ಹೊಟ್ಟೋಯ್ತು. ವಾಯುದೇವರು ಹಾರೋ ರಭಸಕ್ಕೆ ಆ ಗಿಡ ಮರಗಳೆಲ್ಲ ಕಿತ್ಕೊಂಡು ಬಂತು. ವಾಯುದೇವರ ಹಿಂದೆ ಆ ಗಾಳಿಯೆಲ್ಲ ಫೋರ್ಸ್ಗೆ ಹೋಯ್ತಂತ. ಅದು ಹೇಗಿತ್ತು? ಅದಕ್ಕಂತಾರೆ ಈ ಸ್ವಬಂಧುಗಳು ಯಾರಾದರೂ ಬಂಧು ಬಳಗ ಊರಿಗೆ ಹೋಗಬೇಕಾದ್ರೆ ರೈಲ್ವೆ ಸ್ಟೇಷನ್ವರೆಗೂ ಹೋಗಿ ಅವರನ್ನು ರೈಲಲ್ಲಿ ಹತ್ಸಿ ರೈಲು ಹೊರಡೋವರೆಗೂ ಅವ್ರ ಪಕ್ಕದಲ್ಲಿ ಕೂತು ಹೋಗ್ಬರ್ತೀಯಾ ಹಾಗಾಗಿ ಬರ್ತಾಯಿರೋ ಮರೆತು ಬಿಡಬೇಡ ಅಂಥೇಳಿ ಸಮಾಧಾನ ಮಾಡಿ. ಏನು ತುಂಬ ದೂರ ಹೋಗಿರಲ್ಲ ಅವರು, ಅವರಿಲ್ಲೇ ರಾಮನಗರಕ್ಕೆ ಹೋಗಿರ್ತಾರೆ. ಇವನು ಮನೆ ರೈಲ್ವೆ ಸ್ಟೇಷನಿಂದ ಟ್ರಾಫಿಕ್ ದಾಟಿ ಮನೆಗೆ ಬರೋದ್ರಲ್ಲಿ ಮತ್ತೆ ಮನೆಗೆ ಬಂದು ಸೇರಿದ್ರು ಸೇರಿದ್ರೆ ಅವರು ಇಷ್ಟಕ್ಕೆ 108 ಹೇಳಿರ್ತೀವಿ ಹೋಗ್ಬರ್ತೀಯಾ ಅಂಥೇಳಿ. ಅಂತೂ ನಮ್ಮವರು ತಮ್ಮವ್ರ ಜೊತೆ ಒಂದಿಷ್ಟು ದೂರ ಹೋಗಿ ನಾವು ಬಂದಂತೆ ಹನುಮಂತನ ಕಾರ್ಯದ ಸಲುವಾಗಿ ರಾಮನ ಕಾರ್ಯ ಮಾಡ್ತೀಯಾನೆ, ನಮ್ಗೆ ಎಷ್ಟಾಗತ್ತೋ ಅಷ್ಟು ದೂರ ಹೋಗೋದು. ಮಧ್ಯೆ ಬೀಳ್ತಿರಲ್ಲ, ದೊಡ್ಡವ್ರು ಹಿಂದೆ ಹೋದ್ರೆ ನಮಗೊಂದಿಷ್ಟು ಪುಣ್ಯ ಇದೆ, ಹನುಮಪ್ಪನ ಹಿಂದೆ ಹೋಗೋಣ ಅಂಥೇಳಿ. ಉರುವೇಗೋದ್ದತ ವೃಕ್ಷ ಮುಹೂರ್ತಂ ಕಪಿಮನ್ವಯುಹು, ಒಂದು ಮುಹೂರ್ತ 48 ನಿಮಿಷ ಹೋಯ್ತಂತ. ಪ್ರಸ್ಥಿತಂ ದೀರ್ಘಮಧ್ವಾನಂ ಸಪುಂದುಮಿವ ಬಾಂಧವಾಹ ಅನುಜಗ್ಮರು ಹನುಮಂತಂ ಸೈನ್ಯ ಇವ ಮಹೀಪತಿಂ. ಆ ಸೈನ್ಯ ಹೋದಾಗೆ ಅವನ ಹಿಂದೆ ಹೋದ್ರಂತೆ ಸ್ವಲ್ಪ ದೂರ. ವಾಯುದೇವರಿಗೆ ನಾವು ಒಂದಿಷ್ಟು ಸಾಥ್ ಕೊಡೋಣ, ಒಂದು ಮಾರಲ್ ಸಪೋರ್ಟರ್, ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಾವು ನಿನ್ನ ಹಿಂದಿದ್ದೀವಿ ಬನ್ನಿ ಅಂತ ಒಂದಿಷ್ಟು ದೂರ ಹೋಗ್ಬೇಕು. ಹೋದರೆ ಅವ್ರಿಗೂ ಒಂದು ಸಂತೋಷ, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ. ಯಾವುದೋ ಬೆಟ್ಟ ಹತ್ತುತ್ತೀವಿ ಅಂದಾಗ ಅಯ್ಯ ಎಲ್ಲಿ ಬೆಟ್ಟ ಹತ್ತುತ್ತೀಯೋ, ಮೊನ್ನೆ ಅಟ್ಟ ಹತ್ತಕ್ಕೆ ಹೋಗೇ ಬಿದ್ದೋದಿ ನೀನು ಅಂಥೇಳಿ ಕೂತಲ್ಲೇ ಅವನು ಏನು ಅವನು ಚೇರು ಹತ್ತಬಾರ್ದು ಅಷ್ಟು ಅವನನ್ನು ಹಾಳು ಮಾಡೋದು. ಅದು ಮಾಡಬಾರ್ದು, ನಿನ್ನ ಹಿಂದಿದ್ದೀವಿ ನಾವು ಹತ್ತುತ್ತೀವಿ ನಡಿ ಅಂಥೇಳಿ. ಚುಕ್ಷೋಭವಾರಿದಿರನು ಪ್ರಯೌ ಚ ಶೀಘ್ರಂ ಯಾದೋ ಗಣೈಸ್ ಸಹ ತದೀಯ ಬಲಾಭಿಕೃಷ್ಟ ವೃಕ್ಷಾಶ್ಚ ಪರ್ವತಗತ ಪವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದ. ಅದು ಕ್ಷೋಭೆಗೊಂಡು ಅವನಿಂದ ಹೋಯಿತು. ನಂತರದಲ್ಲಿ ಹನುಮಂತದೇವರು ಬರೋದನ್ನು ನೋಡಿ ಸಮುದ್ರದಲ್ಲಿ ಒಂದು ಪರ್ವತ ಮುಳುಗಿತ್ತು. ಆ ಪರ್ವತಕ್ಕೆ ಹೇಳ್ದ, ಅವನು ಯಾರು ಅಂದರೆ ಶಾಲಕ, ರುದ್ರದೇವರ ಹೆಂಡತಿ ತಮ್ಮ. ಆ ಪರ್ವತಕ್ಕೆ ಸಾಗರ ಹೇಳ್ದ, ನೋಡು ಹನುಮಪ್ಪ ಬರ್ತೀಯಾನೆ, ನೀ ಮೇಲ್ ಬಾ, ಬಂಗಾರದ ಪರ್ವತ ಅದು, ಮೈನಾಕ ಪರ್ವತ ಬಂಗಾರದ್ದು, ನೀ ಮೇಲ್ ಬಾ. ಹನುಮನ್ ದೇವರು ಒಂದು 10 ನಿಮಿಷ ನಿನ್ನ ಮೇಲೆ ಅಟ್ಟು ತಗೊಂಡು ಹೇಳು, ಸ್ವಾಮಿ ಮಡಿಗಲೇ ಪಾನಕ ಕೋಸಂಬರಿ ಮಾಡಿದ್ದೀನಿ, ಮಜ್ಜಿಗೆನೋ ಇದೆ ನಿಮ್ಗೆ ಯಾವುದು ಬೇಕೋ ಎಳ್ಳಿರೋ ಮಜ್ಜಿಗೆನೋ ತೊಗೊಂಡು ಹೋಗ್ರಿ. ಅವನನ್ನು ನಾವ್ಯಾಕೆ ಮಾಡಬೇಕು ಅಂತ, ನೀವ್ಯಾಕೆ ಮಾಡಬೇಕು ಅಂತಲ್ಲ, ಇವರಪ್ಪ ನಿನ್ನ ಪ್ರಾಣ ಉಳಿಸ್ಯಾನ, ಋಣ ತೀರಿಸ್ಕೊಂಬ ಆಪರ್ಚುನಿಟಿ ಬಂದಾಗ ತೀರಿಸು, ಏನು ಮಾಡ್ಯಾನೆ ಅಂದರು. ಶಾಲೋಹರಸ್ಯ ಗಿರಿ ಪಕ್ಷ ವಿನಾಶ ಕಾಲೆ ಅಂದರು. ಈ ರುದ್ರದೇವರ ಶಾಲಕ ಇದ್ದಲ್ಲ, ಈ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತಂತೆ, ಆ ರೆಕ್ಕೆ ಇದ್ದದರಿಂದ ಹಾರ್ಕೊಂಬಂದು ಊರ ಮೇಲೆ ಕೂತು ಬಿಡೋದು. ಇಂದ್ರದೇವರು ಈ ಊರು ಊರೇ ಕೃಷ್ಣಾರ್ಪಣ, ಇಂದ್ರದೇವರು ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನು ತುಂಡು ಮಾಡೋದು. ಇವನು ಮಾತ್ರ ಏನು ಮಾಡಿದೆ, ವಾಯುದೇವರನ್ನು ಬೇಡ್ಕೊಂಡ, ದಯಮಾಡಿ ನಮ್ಮ ರೆಕ್ಕೆ ಉಳಿಸ್ರಿ. ಅಲ್ಲೋ ಇಟ್ಕೊಂಡು ಏನು ಮಾಡ್ತಿ, ಎಲ್ಲನ ಬಚ್ಚಿಟ್ಕೊಂಡಿರ್ತೀನಿ, ಬಳಸೋಕ್ಕೆ ಆಗಲ್ಲಲ್ಲ, ಇಲ್ಲಿ ಯಾರಿಗೂ ಇಲ್ಲದೆ ಇರೋದು ನನ್ನಲ್ಲಿದೆ ಅಂದರೆ ಒಂದು ಆನಂದ. ಹಾರಿಸ್ಕೊಂಬಂದು ಈ ಪರ್ವತದಲ್ಲಿ ಹಾಕಿದ್ರು. ಇಂದ್ರದೇವರು ಬಿಟ್ಟಿದ್ದ, ಅವರಪ್ಪನ ಋಣ ನಿನ್ನ ಮೇಲಿದೆ, ನಿನ್ನ ಮೇಲೆ ಬಾ. ಹೌದು, ನಿನಗೇನು ಉಪಕಾರ ಮಾಡ್ಯಾರೆ, ಈ ವಂಶದ ಮೂಲ ಪುರುಷರು ಸಾಗರ ಸಾಗರ ಅಂತ ರಾಜ ಇದ್ದ, ಅವ್ರ ಮಕ್ಕಳು ದೊಡ್ಡದು ಮಾಡ್ಯಾರ, ಸಾಗರ ಅಂತ ನಾನಾಗಿದ್ದೆ ಅವರಿಂದ, ಬೇಗ ಬಾ ಉಪಕಾರ ಮಾಡು. ಉಪಕಾರವನ್ನು ಪಡೆದವರಿಗೆ ಉಪಕಾರ ಮಾಡೋದು ನಮ್ಮ ಕರ್ತವ್ಯ, ಹಾಗಾಗಿ ನೀನು ಬಾ ಮೇಲೆ ಬಂದು ಉಪಕಾರ ಮಾಡು. ಆಮೇಲೆ ಆ ಹನುಮಪ್ಪನಿಗೆ ನಿನ್ನ ಅಡ್ರೆಸ್ಸು ಏನೋ ದೂರದ್ದೆಲ್ಲ ಹೇಳಬೇಡ, ನೀ ಯಾರು ಏನು ಎತ್ತ ಅಂದಾಗ ನಿನ್ನ ಅಡ್ರೆಸ್ಸನ್ನು ರುದ್ರದೇವರ ಶಾಲಕ ಅಂತ ಹೇಳು. ಶಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೆ, ನಮ್ಮ ಅಡ್ರೆಸ್ಸನ್ನು ದೊಡ್ಡವ್ರ ಮುಖಾಂತರ ಮಾಡ್ಕೋಬೇಕು. ಅಂದರೆ ದೇವರು ನಾವು ಯಾವುದಾದ್ರೂ ಸಾಧನೆ ಮಾಡಬೇಕಾದ್ರೆ ಮೊದಲು ಒಂದಿಷ್ಟು ದುಡ್ಡು ಕಾಸು ಎಲ್ಲ ಕೊಡ್ತಾನಂತೆ. ಇದನ್ನೂ ಮೀರಿ ನಿಂತರೆ ಮಾತ್ರ ದೇವರು ಸಿಗೋದು. ಫಸ್ಟು ನಮ್ಮನ್ನು ಪ್ರಲೋಭನೆಗೆ ಒಳಗೆ ಮಾಡ್ತಾನಂತೆ. ಸಾಮಾನ್ಯ ಅಲ್ಲೇ ಬಿದ್ದೋಗ್ತೀವಿ, ದೇವರು ಪೂಜೆ ಮಾಡ್ತಾ ಇರ್ತೀವಿ, ಪೂಜೆ ಮಾಡೋ ಕಾಲಕ್ಕೆ ದೇವರೇ ಬಂದು ನಾಳೆಯಿಂದ ನಿಮಗೆ ಬಂಗಾರದ ತಂಬಿಗೆ
ನೀ ಮುಟ್ಟಿದ್ದೆಲ್ಲ ಬಂಗಾರ ಆಗೋ ಥರ ಮಾಡ್ತೀನಿ, ನನ್ನ ಪೂಜೆ ಬಿಟ್ಬಿಡ್ತೀಯಾ, ನಾಳೆಯಿಂದ ಯಾಕೆ ಸ್ವಾಮಿ ಹೀಗೆ ಬಿಟ್ಬಿಡ್ತೀನಿ ಅಂತ ಎದ್ದು ಹೊಟ್ಟೋಗ್ತೀವಿ. ಅಷ್ಟು ಲೇಟ್ ಬೇಡ, ನಾಳೆಯಿಂದ ಹೀಗೆ ಮಾಡು ಅಂತ. ಮನುಷ್ಯನಿಗೆ ಆ ಪ್ರಲೋಭನೆ ತುಂಬ ಒಳಗೆ ಮಾಡುತ್ತೆ. ನಾವೇನು ಹಾಗಿಲ್ಲ ಅಂತ ನಮಗೆ ಇದೆ, ಹಣಕ್ಕಾಗಿ ಒಂದಲ್ಲ ಒಂದು ರೀತಿಯಿಂದ ನಾವು ಏನು ಬೇಕಾದ್ರು ಬಿಡಲಿಕ್ಕೂ ತಯಾರಿರ್ತೀವಿ. ಫೈನಲ್ಲಾಗಿ ನಾವು ವಿಚಾರ ಮಾಡಿ ಏನೇನೋ ಅದಕ್ಕೆ ಮಾರ ಇದನ್ನೆಲ್ಲ ಕೊಡ್ತೀವಿ ಉತ್ತರಗಳನ್ನು. ಇಲ್ಲ ರೀ ಪಾಪ ಕಂಪ್ನಿ ಮುಳುಗೋಗತ್ತೆ ಅಂತ ನಾನಿದ್ದೀನಿ, ನನ್ನ ಸಲುವಾಗಿ ಅಲ್ಲೇ ಇಲ್ಲ, ಏನು ಮಾಡಲಿಕ್ಕಾಗತ್ತೆ ಹಾಗೆ ಹೀಗೆ ಅವೆಲ್ಲ ಏನಿಲ್ಲ. ಪ್ರಕೃತದಲ್ಲಿ ಬಂಗಾರದ ಪರ್ವತ ನಚಿಕೇತ, ಅದೇ ಯಮಧರ್ಮರಾಜ ನಚಿಕೇತಂಗೆ ಹೇಳೋದೇ, ಬಂಗಾರದ ಹಾರವನ್ನು ಕೊಡ್ತೀನೋ ಸರಪಳಿ ಇದ್ದಾಗಿದೆ, ದಯಮಾಡಿ ಬಿಟ್ಬಿಡೋ, ದೇವ್ರ ಬಗ್ಗೆ ಕೇಳಬೇಡ, ನೀ ಏನೇನು ಬೇಕೋ ಏನು ಕೇಳು, ದುಡ್ಡು ಬೇಕಾ ಕಾಸು ಬೇಕಾ, ಜಗತ್ತಿನಲ್ಲಿ ನಿನ್ನಂಥ ಶ್ರೀಮಂತ ಯಾರೂ ಇರಬಾರ್ದು. ಅಂಥ ಶ್ರೀಮಂತನನ್ನು ಮಾಡ್ತೀನಿ, ನೀನು ಯಾವಾಗ ಬೇಕು ಸಾಯ್ತೀನಿ ಅಂದರೆ ಆವಾಗ ಸಾಯ್ಬೇಕು, ನಾ ಬದುಕೇ ಇರಬೇಕು ಅಂದರೆ ಕೋಟಿ ವರ್ಷ ಬದುಕಿರೋ ಥರ ವ್ಯವಸ್ಥೆಯನ್ನು ಮಾಡ್ತೀನಿ. ದುಡ್ಡು ಕೊಡ್ತೇನೆ ಕಾಸು ಕೊಡ್ತೇನೆ ಏನು ಬೇಕು ಕೇಳು. ಅವನೇನು ಬೇಡ ಅಂದ, ಸ್ವಾಮಿ ನೀ ಏನು ಅಂದಿಲ್ಲ, ತುಂಬ ವರ್ಷ ಬದುಕಿರೋ ಥರ ವರ, ಅತಿ ದೀರ್ಘೇ ಜೀವಿತೆ ಕೋರಮೇತ, ತುಂಬ ವರ್ಷ ಬದುಕು ಅದೊಂದು ವರಾನ, ಯಾರಿಗಾಗಿ ಬದುಕಬೇಕು, ನಮ್ಮ ಕಣ್ಣೆದರಿಗೆಲ್ಲ ಸಣ್ಣವ್ರು ಹೋಗ್ತಾ ಇರೋದು ಇವ್ರು ಗೂಟ ಹೊಡ್ಕೊಂಡಿದ್ರೆ ಆಗಲ್ಲ, ದಯಮಾಡಿ ಅದು ವರಾನೇ ಅಲ್ಲ. ಇನ್ನು ದುಡ್ಡು ಕಾಸು ಕಟ್ಕೊಂಡು ಏನು ಮಾಡಲಿ, ನನಗೆ ದೇವರು ಬೇಕು. ಆಗ ಯಮಧರ್ಮರಾಜ ಅಂತ, ನಿನ್ನನ್ನು ಏನೇನೋ ಪ್ರಲೋಭನೆಗೆ ಮಾಡಿದ್ರು ನೀನು ಒಳಗಾಗಲಿಲ್ಲ, ಈಗ ನಿನಗೆ ದೇವರ ಬಗ್ಗೆ ಹೇಳ್ತೇನೆ ಅಂತ. ದೇವರ ಬಗ್ಗೆ ತಿಳಿದುಕೊಳ್ಳುವ ಎಲಿಜಿಬಿಲಿಟಿ ಬರಬೇಕಾದ್ರೆ ವೈರಾಗ್ಯ ಬೇಕಂತ ನಮಗೆಲ್ಲ ಇದೆ ಅಂತ ನಮಗೊಂದು ಭಾವನೆ ಇದೆ. ನಮಗೇನು ಬೆಳ್ಳಿ ಬಂಗಾರ ಎಲ್ಲ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಯಾರೂ ಏನು ಕೊಡಲ್ಲ ಆದ್ದರಿಂದ ಬೇಕಾಗಿಲ್ಲ. ಕೊಡ್ತಾರೆ ಅಂದರೆ ಅವರಿಷ್ಟ ಬೇಕಾದ್ರೆ ಕೊಟ್ಕೊಳ್ಳಿ, ನಮಗೇನು ಬೇಡ, ನಾವೇನು ಬಳಸಲ್ಲ, ಬೀರುವಲ್ಲೇ ಇಡ್ತೀವಿ. ನೀ ಬಳಸಲ್ಲ ಬೀರುವಲ್ಲೇ ಇಡ್ತೀವಿ, ಕೊಡಲ್ಲ ಅನ್ನೋ ನಿಶ್ಚಯ ಇದ್ದಾಗ ಬೇಡ ಅನ್ನೋದು ಬೇರೆ, ಕೊಟ್ಟೇ ಕೊಡ್ತೀವಿ ಅಂದಾಗ ತಗೊಳ್ಳೋದೇ ಇರೋದು ಇದೆಯಲ್ಲ, ಅದು ತುಂಬ ದೊಡ್ಡದು. ತುಂಬ ದೊಡ್ಡವ್ರಿಗೆ ಈ ಭಾವನೆ ಇರತ್ತೆ. ಹುತಾವ ಗುಣಿಸಿದ ರಥುನ ಮಾಲಿಕೆಯ ಕ್ಷಿತಿಪಗ ತಂದಿಟ್ಟ ತುಳ ಮಹಿಮನೆ ರಾಘವೇಂದ್ರ ರಾಜಿತ ಗುಣ ಸಾಂದ್ರ ಸಮಲೋಷ್ಟಾಶ್ಮಕಾಂಚನ. ಬಂಗಾರ ಮಣ್ಣು ಒಂದೇ ರೀತಿಯಾಗಿ ನೋಡ್ತಾರೆ, ಮಣ್ಣಿನ ಹೆಂಟೆ ಬಂಗಾರ. ಅದು ರಾಯರ ಜೀವನದಲ್ಲಿ ಮಾಡೋದು, ನವರತ್ನದ ಆಹಾರವನ್ನು ತೆಗೆದುಕೊಂಡು ಹೋಗಿ ಬೆಂಕಿಗೆ ಹಾಕಬೇಕಾದ್ರೆ ಇನ್ನು ಎಂಥ ವೈರಾಗ್ಯ ಇದ್ರೆ ಸಾಧ್ಯ. ಆಮೇಲೆ ಅವನು ಕೇಳದ ತೆಕ್ಕೊಟ್ರು, ಒಂದು ಗಂಟೆ ಆದಮೇಲೆ ಅದನ್ನು ತೆಕ್ಕೊಟ್ರು. ಹೀಗಾಗಿ ಶಾಲೋಹರಸ್ಯ ಗಿರಿ ಪಕ್ಷ ವಿನಾಶ ಕಾಲೆ ಕ್ಷಿಪ್ತೋರ್ಣವೇ ಸಮರತೋರ್ ವರಿತಾತ್ಮ ಪಕ್ಷ ಹೈಮೋಗಿರಿ ಪವನ ಜಸ್ಯತು ವಿಶ್ರಮಾರ್ಥಂ ಉದ್ಭಿದ್ಯ ವಾರಿಧಿಂ ಅವರ್ಧದನೇಕ ಸಾನು. ಮೇಲೆ ಬಂದ, ನೀನು ಯಾರು, ಏನೇನೋ ಡೀಟೇಲ್ ಎಲ್ಲ ಹೇಳ್ಕೊಳ್ಳಿಲ್ಲ, ಬಂಗಾರದ ಪರ್ವತ ಅದು ಇದು ಏನಿಲ್ಲ ಸ್ವಾಮಿ, ನಾನು ರುದ್ರದೇವರ ಶಾಲಕ. ಯಾಕೆ ಅಂದರೆ ಆ ರುದ್ರದೇವರು ವಾಯುದೇವರ ಶಿಷ್ಯರು,